ರಾನಿ ದ ರೂಲರ್ ಗುರುತೇಶ್ ಶೆಟ್ಟಿ ಡೈರೆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ಕಿರಣ್ ರಾಜ್ ಸಮೀಕ್ಷಾ ಅಪೂರ್ವ ರಾಧ್ಯಾ ಮೇನ್ ಲೀಡ್ರೋನಲ್ಲಿ ಕಾಣಿಸ್ಕೊಂಡಿದ್ದಾರೆ ಟ್ರೈಲರ್ ನೋಡಿರೋರಿಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಇದೊಂದು ಗ್ಯಾಂಗ್ಸ್ಟರ್ ಡ್ರಾಮಾ ಅಂತ ಸೊ ಈ ಮೂವಿ ಹೇಗಿದೆ ಅಂತ ತಿಳ್ಕೊಳಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಇನ್ನೂ ಈ ಸಿನಿಮಾದ ಪ್ಲಾಟ್ ಏನಂದ್ರೆ ನಮ್ಮ ಹೀರೋ ರಾಘವ್ಗೆ ಫಿಲಂ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೀರೋ ಆಗ್ಬೇಕು ಅನ್ನೋ ಡ್ರೀಮ್ ಇರುತ್ತೆ ಸೊ ಅದಕ್ಕೋಸ್ಕರ ಆಕ್ಟಿಂಗ್ ಸ್ಕೂಲ್ಗೆ ಹೋಗ್ತಿರ್ತಾನೆ ಅಲ್ಲಿ ಅಂಜಲಿ ಅನ್ನೋಳು ಪರಿಚಯ ಆಗ್ತಾಳೆ ನೆಕ್ಸ್ಟ್ ಹೀಗೆ ಒಂದಿನ ಅವಳಿಂದ ರಾಘವ್ಗೆ ಒಂದು ದೊಡ್ಡ ಪ್ರಾಬ್ಲಮ್ ಬರುತ್ತೆ ಸೊ ಆ ಪ್ರಾಬ್ಲಮ್ ಇಂದ ಅವನ ಲೈಫ್ ಹೇಗೆಲ್ಲ ಬದಲಾಗುತ್ತೆ ಅಷ್ಟಕ್ಕೂ ಆ ಪ್ರಾಬ್ಲಮ್ ಏನು ರಾಘವ ರಾಣಿಯಾಗಿ ಹೇಗೆ ಬದಲಾಗ್ತಾನೆ ಅಂಡ್ ರಾಘವನ ಕನಸು ಈಡೇರುತ್ತಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು ಇನ್ನೇ ಇದ್ರ ಫಸ್ಟ್ ಆಫ್ ರಾಣಿ ಬ್ಯಾಕ್ಗ್ರೌಂಡ್ ಮೋಟಿವೇಶನ್ಸ್ ಅಂಡ್ ಪ್ರೈಮರಿ ನ ಎಸ್ಟಾಬ್ಲಿಷ್ ಮಾಡ್ತಾ ಬರ್ತಾರೆ ಜೊ ಜೊತೆಗೇ ಆಕ್ಷನ್ ಸೀಕ್ವೆನ್ಸ್ ಫುಲ್ ಅಲ್ಲಿ ಇರುತ್ತೆ ಇವೆಲ್ಲ ಫಾಸ್ಟ್ ಅಲ್ಲಿ ಇರೋದ್ರಿಂದ ಎಲ್ಲೂ ಲ್ಯಾಗ್ ಆಗಲಿ ಸ್ಟ್ರೆಚ್ಡ್ ಫೀಲ್ ಆಗಲಿ ಬರಲ್ಲ ಇನ್ನ ಸೆಕೆಂಡ್ ಅಲ್ಲಿ ರಾಣಿ ಸ್ಟ್ರಗಲ್ಸ್ ಜೊತೆಗೆ ಇಂಟೆನ್ಸ್ ಆಕ್ಷನ್ ಸೀಕ್ವೆನ್ಸ್ಗಳನ್ನ ಡೀಪ್ ಆಗಿ ಬ್ಲೆಂಡ್ ಮಾಡಿದ್ದಾರೆ ಆ್ಯಂಡ್ ಎಮೋಷನಲ್ ರೆವಿಲೇಷನ್ನ ಹ್ಯಾಂಡಲ್ ಮಾಡಿರೋ ರೀತಿ ಚೆನ್ನಾಗಿತ್ತು ಬಟ್ ಕ್ಲೈಮ್ಯಾಕ್ಸ್ ಡೀಸೆಂಟ್ ಆಗಿತ್ತು ಯಾಕೆ ಡೀಸೆಂಟ್ ಆಗಿತ್ತು ಅನ್ನೋದನ್ನ ಮುಂದೆ ಹೇಳ್ತೀನಿ ಇನ್ನ ಈ ಸಿನಿಮಾದ ಪಾಸಿಟಿವ್ಸ್ ಕಿರಣ್ ರಾಜ್ ಅವರ ಡೂಯಲ್ ಕ್ಯಾರೆಕ್ಟರೈಸೇಷನ್ನ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡಿದ್ದಾರೆ ಅಂಡ್ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಸಖತ್ ಕಿಕ್ ಕೊಡುತ್ತೆ ಅದರಲ್ಲೂ ರಾಣಿ ಮುಖದಲ್ಲಿರೋ ಇಂಟೆನ್ಸ್ ಲುಕ್ ಮಾತ್ರ ಬೆಂಕಿ ಈ ಫೈಟ್ ಸೀನ್ಸ್ಗಳು ಕಿರಣ್ ರಾಜ್ ಅವ್ರಿಗೆ ಏಳ್ ಮಾಡಿಸ್ದಂಗಿತ್ತು ಜೊತೆಗೆ ಯುನಿಕ್ ಸ್ಟೈಲ್ ಆಫ್ ಸ್ಟಂಟ್ಸ್ ಕೂಡ ಅಲ್ಲಲ್ಲಿ ನೋಡಬಹುದು ಸೊ ಈ ಆಕ್ಷನ್ ಸೀಕ್ವೆನ್ಸ್ ಗಳು ಆಲ್ಮೋಸ್ಟ್ ಮೂವಿನ ಎಂಗೇಜ್ ಮಾಡಿಸೋ ಮೇಜರ್ ಎಲಿಮೆಂಟ್ಸ್ ಗಳು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮಿಕ್ಸ್ ಆಫ್ ಎಮೋಷನ್ಸ್ ನ ಥ್ರೂ ಔಟ್ ದ ಮೂವಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದಾರೆ ಇನ್ನ ಡೈರೆಕ್ಟರ್ ರಾಘವ್ ರಾಣಿ ಹಾಗೂ ಟ್ರಾನ್ಸಿಷನ್ ನ ಎಂಗೇಜಿಂಗ್ ಆಗಿ ತೋರಿಸಿದರೆ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ ಇಂದ ಏನೆಲ್ಲ ಪ್ರಾಬ್ಲಮ್ಸ್ ಬರ್ತವೆ ಅದರಿಂದ ಆಚೆ ಬರಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಸೊಸೈಟಿ ಬಿಡಲ್ಲ ಅನ್ನೋದನ್ನ ಎಲ್ಲೂ ಲ್ಯಾಗ್ ಅಂಡ್ ಸ್ಟ್ರೆಚ್ ಮಾಡ್ದಲೇ ತೋರಿಸಿದ್ದು ಇಂಪ್ರೆಸಿವ್ ಆಗಿತ್ತು ಇನ್ಫ್ಯಾಕ್ಟ್ ಲವ್ ಪೋರ್ಷನ್ಸ್ ಕೂಡ ಮೂವಿಗೆ ಎಷ್ಟು ಬೇಕೋ ಅಷ್ಟನ್ನೇ ತೋರಿಸಿದ್ದು ಮೇಜರ್ ಪಾಸಿಟಿವ್ ಆಯಿತು ಇನ್ನ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ವಿಷಯಕ್ಕೆ ಬರೋದಾದ್ರೆ ಯಾರು ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರೋಲ್ಲ ಅದು ಕೆಲವರಿಗೆ ಡಿಸಪಾಯಿಂಟ್ ಆಗ್ಬೋದು ಇನ್ನು ಕೆಲವರಿಗೆ ಎಮೋಷನಲಿ ಅಟ್ಯಾಚ್ ಆಗಿ ಇಷ್ಟನೂ ಆಗ್ಬೋದು ಸಿನಿಮಾ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇನ್ನೇ ಈ ಥರ ನೆಗೆಟಿವ್ಸ್ ರೆಗ್ಯುಲರ್ ಸ್ಟೋರಿ ಆಗಿರೋದ್ರಿಂದ ಸಮ್ ಪಾರ್ಟ್ಸ್ ಪ್ರಿಡಿಕ್ಟೇಬಲ್ ಆಗಿರುತ್ತೆ ಇನ್ನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗಳನ್ನ ಇನ್ನೂ ಡೆವಲಪ್ ಮಾಡ್ಕೊಬೇಕಿತ್ತು ಆ್ಯಂಡ್ ಇಂಥ ಗ್ಯಾಂಗ್ಸ್ಟರ್ ಕಥೆಯಲ್ಲಿ ಹೀರೋ ರೌಡಿಯಾಗಿ ಬದಲಾಗೋದು ನಾರ್ಮಲ್ ವಿಷಯನೇ ಆದರೆ ಅದಕ್ಕೆ ಒಂದು ಸಾಲಿಡ್ ರೀಸನ್ ಏನು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಸೊ ಇಲ್ಲಿ ಆ ಸಾಲಿಡ್ ರೀಸನ್ ಅಷ್ಟು ಕನ್ವಿನ್ಸಿಂಗ್ ಆಗಿ ಇರಲಿಲ್ಲ ಈ ಪಾಯಿಂಟ್ ನ ಯುನೀಕ್ ರೀಸನ್ ಇಂದ ಬಿಲ್ಡ್ ಮಾಡಿದ್ರೆ ಇನ್ನೂ ಇಂಪ್ಯಾಕ್ಟ್ ಆಗಿ ಇರ್ತಿತ್ತು ಇದು ನನ್ನ ಒಂದು ಒಪಿನಿಯನ್ ಅಷ್ಟೇ ನೆಕ್ಸ್ಟ್ ಕಾಮಿಡಿ ಕೆಲವೊಂದು ಕಡೆ ಮಾತ್ರ ವರ್ಕ್ ಆಯಿತು ಇನ್ ಕೆಲವೊಂದು ಕಡೆ ಅಷ್ಟು ವರ್ಕ್ ಆಗಲಿಲ್ಲ ಇನ್ನ ಪರ್ಫಾರ್ಮೆನ್ಸಸ್ ವಿಷಕ್ ಬರೋದಾದ್ರೆ ಕಿರಣ್ ರಾಜ್ ಅವರು ಆಕ್ಷನ್ ಹೀರೋ ಆಗಿ ಫಸ್ಟ್ ಟೈಮ್ ಸಿಲ್ವರ್ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಆ ರೋಲ್ಗೆ ಇವರು ಪರ್ಫೆಕ್ಟ್ ಆಗಿ ಸೂಟ್ ಆಗಿದ್ದಾರೆ ಈ ಸಿನಿಮಾ ಒಳಗೆ ಅವರು ದೊಡ್ಡ ಹೀರೋ ಆಗ್ತಾರೋ ಇಲ್ವೋ ಬಟ್ ಈ ಸಿನಿಮಾ ಅವರಿಗೆ ಒಂದೊಳ್ಳೆ ಮಾಸ್ ಹೀರೋ ಇಮೇಜ್ ಅಂತೂ ಕೊಟ್ಟಿದೆ ಸೊ ಕೆ ಎಫ್ ಐಗೆ ಮತ್ತೊಬ್ಬ ಭರವಸೆ ನಟ ಈ ಕಿರಣ್ ರಾಜ್ ಅದರಲ್ಲಿ ಡೌಟೇ ಇಲ್ಲ ಇನ್ನು ಅಂಜಲಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಅವರ ಕ್ಯಾರೆಕ್ಟರ್ಗೆ ಇನ್ನೊಂಚೂರು ಡೆಪ್ತ್ ಕೊಡಬೇಕಿತ್ತು ನೆಕ್ಸ್ಟ್ ಸುಪ್ರೀತಾ ಆ್ಯಂಡ್ ಜಾನ್ವಿ ಕ್ಯಾರೆಕ್ಟರ್ ಮಾಡಿರೋ ಸಮೀಕ್ಷಾ ಆ್ಯಂಡ್ ಅಪೂರ್ವ ಅವರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಧರ್ಮಣ್ಣ ಕಾಮಿಡಿ ಕೆಲವೊಂದು ಕಡೆ ಮಾತ್ರ ವರ್ಕ್ ಆಯಿತು ಇನ್ನು ರವಿಶಂಕರ್ ಮೇನ್ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅವರಿಗೆ ಕೊಟ್ಟಿರೋ ರೋಲ್ನ ಆ್ಯಸ್ ಯೂಶಯಲ್ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಎಸ್ಪೆಷಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಇನ್ನು ವಿಜುವಲ್ ಎಫೆಕ್ಟ್ಸ್ ಸಾಲಿಡ್ ಆಗಿದೆ ಸಿನಿಮಾ ಟೋನ್ಗೆ ತಕ್ಕಂತೆ ಇದೆ ಆ್ಯಂಡ್ ಪ್ರೊಡಕ್ಷನ್ ಡಿಸೈನ್ ನರೆಟಿವ್ಗೆ ವೆಲ್ ಸೂಟೆಡ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಿಜಿಎಂ ಎಲಿವೇಶನ್ಗೆ ಫೈಟ್ ಸೀನ್ಗೆ ಎಮೋಷನಲ್ ಸೀನ್ಸ್ಗಳಿಗೆ ಹೈ ಎನರ್ಜಿನ ಕೊಡುತ್ತೆ ಇನ್ನು ಸಾಂಗ್ಸ್ಗಳು ಫ್ರೆಶ್ ಆಗೇನೋ ಇದ್ದಾವೆ ಬಟ್ ಕೇಳೋಕ್ಕೆ ಓಕೆ ಓಕೆ ಅನ್ನೋ ಥರ ಇದು ಸೊ ಓವರ್ ಆಲ್ ರಾನಿ ಒಂದು ಸಾಲಿಡ್ ಆ್ಯಕ್ಷನ್ ಎಂಟರ್ಟೈನ್ ಸಿನಿಮಾ ಮಾಸ್ ಆಡಿಯನ್ಸ್ಗಳಿಗೆ ಹೇಳಿ ಮಾಡಿಸ್ದಂಗಿದೆ ಬಟ್ ಫ್ಯಾಮಿಲಿ ಆಡಿಯನ್ಸ್ಗಳಿಗೆ ಆವರೇಜ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ ಸೊ ಒನ್ ಟೈಮ್ ಮಸ್ಟ್ ವಾಚ್ ಅಂತ ಹೇಳ್ತೀನಿ ಅಡ್ರಲಿನ್ ಪಂಪಿಂಗ್ ಸೀಕ್ವೆನ್ಸಸ್ ವಿತ್ ಎಂಗೇಜಿಂಗ್ ನರೇಷನ್ ಇರುತ್ತೆ ಬಟ್ ಸಮ್ ಪಾರ್ಟ್ಸ್ ಪ್ರಿಡಿಕ್ಟಬಲ್ ಆಗಿರುತ್ತೆ ಸೊ ಆ್ಯಕ್ಷನ್ ಲವರ್ಸ್ ಈ ಸಿನಿಮಾನ ಮಿಸ್ ಮಾಡ್ಕೊಂಬಿಡಿ ಆ್ಯಂಡ್ ಈ ಸಿನಿಮಾಗೆ ನಾನು ಕೊಡೋ ರೇಟಿಂಗ್ ಟೆನ್ನಿಗೆ ಸೆವೆನ್ ಪಾಯಿಂಟ್ ಫೈವ್ ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಮತ್ತೆ ಸಿಗೋಣ